48ನೇ ಹುಟ್ಟುಹಬ್ಬದ ದಿನವನ್ನು ನಾಡಿನ ಸಾಧಕರಿಗೆ ಮೀಸಲಿಟ್ಟ ಸಮಾಜ ಸೇವಕ ಹಬೀಬ್ ಸಿಲೆದಾರ್ ಅವರು. ಹೌದು, ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಅಜಾತ ಶತ್ರು, ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ಪಸರಿಸಿದ ಶ್ರೀ ಸತೀಶ್ ಜಾರಕಿಹೊಳಿಯವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರು. ಸಮಾಜ ಸೇವಕರೂ ಆದ ಶ್ರೀ ಹಬೀಬ್ ಸಿಲೆದಾರ್ ಅವರ 48ನೇ ಹುಟ್ಟುಹಬ್ಬವನ್ನು ನಾಡಿನ ಸಾಧಕರಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಮಾಜಿ ಸೈನಿಕರಿಗೆ, ಮಹಿಳಾ ಸಾಧಕಿಯರಿಗೆ ಸನ್ಮಾನ ಹಾಗೂ ಪ್ರಶಸ್ತಿಗಳನ್ನು ನೀಡುವ ಮೂಲಕ, ತನ್ನ ಮಾದರಿಯಾಗಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಇಂದು ಅವರ ಹುಟ್ಟುಹಬ್ಬದ ನಿಮಿತ್ತ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವನ್ನು ಕಿತ್ತೂರು ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಸ್ವಾಮಿಗಳು, ದೇಗುಲಹಳ್ಳಿಯ ಮಡಿವಾಳ ಮಠದ ಶ್ರೀ ವೀರೇಶ್ವರ ಸ್ವಾಮಿಗಳು, ಧರ್ಮಗುರುಗಳಾದ ಮೌಲಾನಾ ಹಫೀಸ್ ಮೋದಿನ್ ಸಾಬ್, ಕ್ರೈಸ್ತ ಧರ್ಮಗುರುಗಳಾದ ಚಾರ್ಲ್ಸ್ ಡೇವಿಡ್ ರವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಂಡಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಿತ್ತೂರು ಕಲ್ಮಠ ಶ್ರೀಗಳು, ಶ್ರೀ ಹಬೀಬ್ ಸಿಲೆದಾರ್ ಅವರು ನಾಡಿನ ಹಿತಕ್ಕೋಸ್ಕರ ಸಾಕಷ್ಟು ಸಮಾಜ ಸೇವೆಗಳನ್ನು, ಜನಪರ, ಶೋಷಿತ ವರ್ಗದವರ ಪರ, ಮಹಿಳಾ ಸಬಲೀಕರಣ ಪರ ಕೆಲಸ ಮಾಡುತ್ತಾ ಶಿಕ್ಷಣ ರಂಗ, ಮಹಿಳಾ ಸಬಲೀಕರಣಕ್ಕೆ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಿತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೋಮಶೇಖರ್ ಹಲಸಗಿ ಮಾತನಾಡಿ, ಕಿತ್ತೂರು ನಾಡಿನ ಶಕ್ತಿ ಹಬೀಬ್ ಸಿಲೆದಾರ್ ಎಂದು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನ ಮಾಡಲಾಯಿತು. ಇನ್ನು ಮಾತನಾಡಿದ ಸಮಾಜ ಸೇವಕ ಹಬೀಬ್ ಸಿಲೆದಾರ್ ಅವರು, ನನಗೆ ಜನತೆಯ ಹಿತರಕ್ಷಣೆಯು ನನ್ನ ಮೊದಲ ಆದ್ಯತೆಯಾಗಿದೆ, ನನಗೆ ಅಧಿಕಾರ ಬೇಕಾಗಿಲ್ಲ ಎಂದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಂಕರ್ ಹೋಳಿ, ಪುಂಡಲೀಕ್ ನೀರಲಕಟ್ಟಿ, ಸಂಜೀವ್ ಲೋಕಪೂರ್, ಶಿವನಗೌಡ್ ಪಾಟೀಲ್, ಡಿಎಸ್ಎಸ್ ಅಧ್ಯಕ್ಷ ಚಂದ್ರಕಾಂತ್ ಕಾದ್ರೋಳಿ, ಹಿರಿಯರೂ ಆದ ಎಂಎಫ್ ಚಕಾತಿ, ಕಿತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೋಮಶೇಖರ್ ಹಲಸಗಿ, ಮಹೇಶ್ ಚೆನ್ನಗಿ, ಎಂಎಸ್ ಕಲ್ಮಠ್, ಯುವ ಮುಖಂಡರಾದ ಅಬ್ದುಲ್ ಭಯ್ಯ, ಸುನೀಲ್ ಸಂಬಣ್ಣನವರ್, ವಿಶಾಲ್ ಸಂಬಣ್ಣನವರ್, ಸಮೀರ್ ಪಟೇಲ್, ಎರಿನ ಹಲಸಗಿ ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು, ರಾಜಕೀಯ ಮುಖಂಡರು, ಕಿತ್ತೂರು ತಾಲೂಕಿನ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಹಾಗೂ ಅಪಾರ ಅಭಿಮಾನಿಗಳು ಭಾಗವಹಿಸಿದ್ರು. ಅವರ ಅಭಿಮಾನಿಗಳು ಕೂಡ ಅಭಿಮಾನದಿಂದ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಹಾರೈಸಿದ್ದಾರೆ. ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಶ್ರೀ ಹಬೀಬ್ ಸಿಲೆದಾರ್ ಅವರು ತಿಳಿಸಿದ್ದಾರೆ. ವಂದನೆಗಳು. ಶ್ರೀ ಬಸವರಾಜು, ಎಂ ಟು ಟಿವಿ ನ್ಯೂಸ್. ಕಿತ್ತೂರು ನಾಡಿನಲ್ಲಿರುವಂತಹ ವಿವಿಧ ಕ್ಷೇತ್ರದ ಸಾಧನೆ ಸಾಧಕರನ್ನ ಪ್ರತಿ ವರ್ಷನೂ ಕೂಡ ನಾವು ಗೌರವಿಸ್ತೀವಿ. ಕಳೆದ 10 ವರ್ಷಗಳಿಂದ ನಾನು ಇದನ್ನ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಕೂಡ ಕಿತ್ತೂರು ನಾಡಲ್ಲಿ ಅಡಗಿರುವಂಥ ಪ್ರತಿಭೆಗಳನ್ನು ಕರೆಸಿ ಅವರಿಗೆ ಸೂಕ್ತ ವೇದಿಕೆಯನ್ನು ನೀಡಿ ಅವರನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸುವಂಥ ಕೆಲಸ ಕೂಡ ನಾವು ಮಾಡಬೇಕು ಅನ್ನೋಂಥ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ. ಅದಕ್ಕೆ ನಾಡಿನ ಮಠಾಧೀಶರು, ಕಿತ್ತೂರು ಭಾಗದ ಎಲ್ಲ ಗುರು ಹಿರಿಯರು ಕೂಡ ನಮಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಾಯ ಸಹಕಾರವನ್ನು ಕೊಡುತ್ತಾರೆ. ಇವತ್ತು ನಮ್ಮ ಹುಟ್ಟಹಬ್ಬ 48ನೇ ಹುಟ್ಟಹಬ್ಬ, ಎಲ್ಲಿ ಹೋಗಿ ನಾವು ಮೋಜು ಮಸ್ತಿ ಮಾಡಬೇಕಾಯಿತು. ಆದರೆ ಆ ರೀತಿ ನಾವು ಮಾಡಿದೆ. ನಾವು ವಿಭಿನ್ನವಾದಂಥ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳು ಮುಂದೆ ಬಂದಿವೆ. ನಾವು 2 ದಿವಸದಿಂದ ತಾವು ನೋಡಿರಿ, ಕಿತ್ತೂರು ತಾಲೂಕಿನಲ್ಲಿರುವಂಥ 26 ಶಾಲೆಗಳನ್ನು ಗುರುತಿಸಿ ನಾವು ಏಕಕಾಲಕ್ಕೆ 4000 ನೋಟ್ಬುಕ್ಗಳನ್ನು ವಿತರಣೆ ಮಾಡಿದ್ವಿ, 2000 ಪೆನ್ಗಳನ್ನು ವಿತರಣೆ ಮಾಡಿದ್ವಿ. ಅಷ್ಟೇ ಅಲ್ಲ, ಭಾಳ ಶಾಲೆಗಳು ಕೂಡ ನಾವು ಕಂಪ್ಯೂಟರ್ಗಳನ್ನು ಕೊಟ್ಟಿದ್ದೀವಿ. ಸರ್ಕಾರಿ ಶಾಲೆಗಳು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳನ್ನು ಬೆಳೆಸಬೇಕು, ಅವರಿಗೆಲ್ಲ ಬೆನ್ನೆಲ ನೆತ್ಕೋಬೇಕು, ಅವ್ರನ್ನ ಸಮಾಜಮುಖಿ ಒಳಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಏಕೈಕ ಉದ್ದೇಶ ಇಟ್ಕೊಂಡು ನಾನು ಎಲ್ಲ ಸ್ನೇಹಿತರ ಬಳಗನ್ನು ಕರ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಯಾವುದೇ ಅಧಿಕಾರ ಇರಲಿ ಇರದೇ ಇರಲಿ, ಇಲ್ಲಿವರೆಗೆ ನಾವು ಯಾವ ಪಕ್ಷದ ಅಧಿಕಾರವನ್ನು ಅನುಭವಿಸಿಲ್ಲ, ಯಾವುದೇ ಆದಂಥ ಸಂವಿಧಾನ ಹುದ್ದೆಯನ್ನು ಪಡ್ಕೊಂಡಿಲ್ಲ, ಯಾವುದೇ ಆದಂಥ ನಾವು ಒಂದು ಜನಪ್ರತಿನಿಧಿ ಕೂಡ ಅಲ್ಲ. ಆದರೂ ಕೂಡ ನಮ್ಮ ಸಮಾಜ ದುಡ್ಡಿಂದ ಇಲ್ಲಿವರೆಗೆ ನಾವು ಸೇವೆ ಮಾಡ್ಕೊಂಡು ಬಂದೀವಿ. ಮುಂದಿನ ದಿನ ಆ ರೀತಿ ನನಗೇನು ಕಿತ್ತೂರು ನಾಡಿನ ಸೇವೆ ಮಾಡೋಕ್ಕೆ ಈ ನಾಡಿನ ಜನತೆ ನನಗೆ ಆಶೀರ್ವಾದ ಮಾಡಿದರೆ ಖಂಡಿತವಾಗಿ ಈ ನಾಡನ್ನು ಮಾದರಿಯ ನಾಡನ್ನಾಗಿ ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ, ಇದೇ ರೀತಿ ನಮ್ಮ ಅಧಿಕಾರ ಇಲ್ಲದೆ ಇರೋದ್ರಲ್ಲಿ ನಮ್ಮ ನಿರಂತರ ಸೇವೆ ಹೀಗೆ ಮುಂದುವರಿಕೆ ಅನ್ನೋದ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಕಿತ್ತೂರು ನಾಡಿನ ಸಮಸ್ತ ಜನತೆಗೆ ನಾನು ತುಂಬ ಕಿತ್ತೂರು ನಾಡಿನ ಧೀಮಂತ ನಾಯಕರು ಹಾಗೂ ಸಮಾಜ ಸೇವಕರಾದಂಥ ಶ್ರೀ ಅಭಿಮನ್ನ ಶಿಲೆದಾರ್ ಅವರು 48ನೇ ಹುಟ್ಟುಹಬ್ಬದ ಶುಭಾಶಯಗಳು. ದೇವರವರಿಗೆ ಆರೋಗ್ಯ, ಆಯುಷ್ಯ, ಸುಖ ಶಾಂತಿ ಕೊಟ್ಟು ಕಾಪಾಡಲಿ. ದೇವರವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಈ ನಮ್ಮ ಕಿತ್ತೂರು ನಾಡಿಗೆ ಮಾಡಲು ಅವಕಾಶ ಮಾಡಿಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಕಿತ್ತೂರು ನಾಡಿನ ಸಮಾಜ ಸೇವಕರು, ಬಡವರ ಬಂಧು, ದೀನ ದಲಿತರ ನಾಯಕರು,
ಅಭಿಮನ್ನ ಶಿಲೆದಾರ್ ಅವರ 48ನೇ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಈ ಒಂದು ಸಮಯದಲ್ಲಿ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಯಶಸ್ಸು ನೀಡಲಿ. ಹೀಗೆ ಅವರು ಬಡವರ ಸೇವೆಯನ್ನು ಮಾಡಲಿ. ಏಕೆಂದರೆ ಬಡವರಿಗಾಗಿ ಮಿಡಿಯುವಂತ ಹೃದಯ ಏಕೈಕ ಹೃದಯ ಅಂದರೆ ಶ್ರೀ ಅಭಿಮನ್ನ ಶಿಲೆದಾರ್ ಅವರು. ಶಿಲೆದಾರ್ ಅವರು ಸತೀಶಣ್ಣ ಜಾರಕಿಹೊಳಿ ಅವರ ಕಟ್ಟ ಅಭಿಮಾನಿಗಳಾಗಿದ್ದು ಕಿತ್ತೂರು ನಾಡಿನಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಆ ಜನಪರ ಕೆಲಸಗಳು ಅವರ ಶ್ರೀ ರಕ್ಷೆ ಆಗಲಿದೆ. ಆದ್ದರಿಂದ ದೇವರು ಇವರ 48ನೇ ಹುಟ್ಟುಹಬ್ಬದ ನಿಮಿತ್ತ ಇವರಿಗೆ ಸಾಕಷ್ಟು ಸಂಪತ್ತು ವೈಡೂರ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಹೇಳಿ ಆಶಿಸುತ್ತೇನೆ. ಕಿತ್ತೂರು ನಾಡಿನ ಜನತೆಯ ಹೃದಯದಲ್ಲಿರುವಂತಹ ಶ್ರೀ ಹಬೀಬನ ಶಿಲೆದಾರ್ ಅವರ 48ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವೆಲ್ಲರೂ ಕೋರುವಂತವರಾಗಿದ್ದೇವೆ. ಇವತ್ತು ಅಪಾರ ಬಂಧು ವರ್ಗದವರು ಆ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಿರುವುದಕ್ಕಾಗಿ ಅವರೆಲ್ಲರಿಗೂ ಸಹ ನಾನು ಸ್ವಾಗತ ಬಯಸುವಂತವರಾಗಿದ್ದೇನೆ. ನಮಸ್ಕಾರ.